ಇವತ್ತು ವಿಚಾರ ಏನು ಅಂತೇಳಿದ್ರೆ, ರಾಜ್ಯದಲ್ಲಿ ಇವತ್ತು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತಿ ವರ್ಷ 15% ಅಷ್ಟು ನಾವು ಶುಲ್ಕ ಹೆಚ್ಚಳ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ರಾಜ್ಯ ಸರ್ಕಾರ ಈ ಪ್ರಸ್ತಾವನೆಯನ್ನು ಯಾವುದೇ ರೀತಿಯಲ್ಲೂ ಸಹ ಪರಿಶೀಲನೆ ಮಾಡುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ಅನ್ನೋದು ಇದೆಯಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಅನೇಕ ನ್ಯಾಯಾಲಯಗಳಲ್ಲಿ ಈ ಬಗ್ಗೆ ಸಾಕಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನ್ಯಾಯಾಲಯಗಳ ಮೊರೆ ಹೋಗಿ ಸಾಕಷ್ಟು ಒಂದು ಆದೇಶಗಳನ್ನ ತಗೊಂಡ್ಬಂದಿದ್ದಾರೆ. ರಾಜ್ಯ ಸರ್ಕಾರವೂ ಸಹ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಈ ಶುಲ್ಕ ಒಂದು ಕಡಿವಾಣದ ಬಗ್ಗೆ ಯಾವುದೇ ರೀತಿಯ ಒಂದು ಆಮೂಲಾಗ್ರವಾದಂತಹ ಒಂದು ದಿಟ್ಟ ಹೆಜ್ಜೆನ ತಗೊಂಡಿಲ್ಲ. 2018 ಮುಂಚೆ ಅನೇಕ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರಕ್ಕೆ ಏನನ ಕಂಪ್ಲೇಂಟ್ ಇದ್ರೆ ಕೊಡಿ ಅಂತ ಅನೇಕ ಜಿಲ್ಲಾಧಿಕಾರಿಗಳು ಅದನ್ನು ಆದೇಶ ಮಾಡ್ತಾಯಿದ್ರು ಆಯಾ ಜಿಲ್ಲೆಗಳಲ್ಲಿ. 2018 19 ಮೇ ಇಸ್ವಿಲಿ ಶಾಲಾ ಶುಲ್ಕ ನಿಯಂತ್ರಣಕ್ಕೆ ಸರ್ಕಾರ ಒಂದು ಆದೇಶ ಕೊಡುತ್ತೆ. ಎಲ್ಲ ಏನೇನು ಈ ರೀತಿಯ ಒಂದು ಶಾಲೆಗಳಿಗೆ ಶುಲ್ಕಕ್ಕೆ ಸಂಬಂಧಪಟ್ಟಂತಹ ದೂರುಗಳಿದ್ರೆ ನೀವು ಜಿಲ್ಲಾ ಶಿಕ್ಷಣ ನಿಯಂತ್ರಣ ಸಮಿತಿ ಮೊರೆ ಹೋಗ್ಬೋದು ಅಂತ ಈ ಆದೇಶವನ್ನು ಖಾಸಗಿ ಶಾಲೆಯ ಶಾಲಾ ಮಂಡಳಿಯವರು ಅದನ್ನು ಹೈಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟಲ್ಲಿ ಒಂದು ತೀರ್ಪು ಬರುತ್ತೆ. 2023 ಜನವರಿ ತಿಂಗಳಲ್ಲಿ ಹೈಕೋರ್ಟಲ್ಲಿ ಒಂದು ಆದೇಶ ಬರುತ್ತೆ. ಖಾಸಗಿ ಶಾಲೆಗಳಿಗೆ ಶುಲ್ಕ ನಿಗದಿ ಪಡಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಒಂದು ಆದೇಶ ಬರುತ್ತೆ. ಈ ಆದೇಶದ ಅನುಸಾರ ಇವತ್ತು ಶಾಲಾ ಶಿಕ್ಷಕ ಶಾಲಾ ಖಾಸಗಿ ಶಾಲಾ ಮಂಡಳಿಯವರು ಅವ್ಯಾಹತವಾಗಿ ಇವತ್ತು ನಮ್ಮ ಪೋಷಕರ ಬಳಿ ಅವ್ಯಾಹತವಾಗಿ ಇವತ್ತು ನಿಮಗೆ ಶುಲ್ಕದ ವಿಚಾರದಲ್ಲಿ ಸಾಕಷ್ಟು ದಂಧೆಯಾಗಿ ಮಾರ್ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 2018-23 ವಾದ ವಿವಾದಗಳು ನಡೆಯಿತು. ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದ ಮಂಡನೆ ಮಾಡದಿರ ಇವತ್ತು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ವ್ಯಾಪಾರೀಕರಣವಾಗಿದೆ ಅನ್ನೋದನ್ನು ಹೈಕೋರ್ಟ್ಗೆ ನಿರೂಪಿಸುವುದರಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಹೊಂದಿದೆ ಅಂತ ಇವತ್ತು ಆಮ್ ಆದ್ಮಿ ಪಕ್ಷದ ಪರವಾಗಿ ನಾವು ಹೇಳಬೇಕಾಗುತ್ತೆ. ಆಮೇಲೆ ಅನೇಕ ಹಂತಗಳಲ್ಲಿ ನಮ್ಮ ಕೆಳ ನ್ಯಾಯಾಲಯಗಳು ಇರ್ಬೋದು, ಮೇಲಿನ ನ್ಯಾಯಾಲಯಗಳು ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಎಲ್ಲ ನ್ಯಾಯಾಲಯಗಳು ಸಹ ರಾಷ್ಟ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ವ್ಯಾಪಾರೀಕರಣ ಆಗಬಾರ್ದು ಅನ್ನೋದನ್ನು ಸಾಕಷ್ಟು ಮಜಲುಗಳಲ್ಲಿ ಅದನ್ನು ತಮ್ಮ ಆದೇಶಗಳನ್ನು ಹೊರಡಿಸಿದೆ. ಆದರೂ ಸಹ ರಾಜ್ಯ ಸರ್ಕಾರ ಎಲ್ಲಿ ವೈಫಲ್ಯ ಕೊಂಡಿತು, ಈ ರೀತಿ 2023 ಜನವರಿಯ ಈ ಆದೇಶ ಬರೋಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಇದರಲ್ಲಿ ಅಡಗಿದೆ. ತದನಂತರದಲ್ಲಿ ಇವರು ಆದೇಶವನ್ನು ತೆರವುಗೊಳಿಸೋಕ್ಕೆ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಅನ್ನೋದು ಆಮ್ ಆದ್ಮಿ ಪಕ್ಷದ ಒಂದು ಪ್ರಮುಖವಾದಂತಹ ದೂರಾಗಿದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರನೂ ಸಹ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಜೊತೆ ಕೈ ಜೋಡಿಸಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗೆ ಇವತ್ತು ಸಾಕ್ಷೀಭೂತರಾಗ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಆಪಾದನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಈ ಹಿಂದಿನ BJP ಸರ್ಕಾರ ಇರ್ಬೋದು, ಈ ಅದಕ್ಕಿಂದಿನ JDS ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಸಹ ಇವತ್ತು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಜೊತೆ ಕೈ ಜೋಡಿಸಿ ಪೋಷಕರಿಗೆ ಸಂಪೂರ್ಣವಾಗಿ ಈ ವಸೂಲಿ ದಂಧೆ ಪೋಷಕರಿಂದ ತಪ್ಪಿಸೋಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ನಿಮಗೆಲ್ಲ ಒಂದು ಸ್ಪಷ್ಟವಾದಂತಹ ಒಂದು ನಿದರ್ಶನಗಳು ನಮ್ಮ ಕಣ್ಮುಂದೆನೇ ಇದೆ. ರಾಜ್ಯದಲ್ಲಿರುವ ಎಲ್ಲ ರಾಜಕಾರಣಿಗಳದ್ದು ಶಿಕ್ಷಣ ಸಂಸ್ಥೆಗಳಿದೆ, ಆ ಹೆಸರುಗಳು ನಮ್ಮ ಹತ್ರ ಪಟ್ಟಿನೇ ಇದೆ. ಯಾವ ಪ್ರಮುಖ ರಾಜಕಾರಣಿಗಳದ್ದು ಯಾವ ಪ್ರತಿಷ್ಠಿತವಾದಂತಹ ಶಾಲಾ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಇಡೀ ಸಾರ್ವಜನಿಕ ವಲಯದಲ್ಲಿ ಜನಜನಿತವಾಗಿದೆ. ಈ ವಿಚಾರದಲ್ಲಿ ನಾವು ಆಮ್ ಆದ್ಮಿ ಪಕ್ಷ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳುತ್ತೆ. ಈಗಲಾದರೂ ಸಹ ಈ ಶೈಕ್ಷಣಿಕ ವರ್ಷದಲ್ಲಾದರೂ ಸಹ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ಅನ್ನೋದು ಏನಿದೆ, ಕೋರ್ಟ್ನಲ್ಲಿ ನಿಮ್ಮದು ಆದೇಶಗಳು ಏನೇ ಇರಬಹುದು ಅದನ್ನು ನೀವು ಕೋರ್ಟ್ನ ಸಮರ್ಥವಾದಂತಹ ವಾದಗಳನ್ನ ಮಾಡಿ ಇವತ್ತು ಪೋಷಕರು ಸಂಪೂರ್ಣವಾಗಿ ಕಂಗಾಲಾಗ್ತಾ ಇದ್ದಾರೆ. ಇವತ್ತು ಕೊರೋನಾ ನಂತರದಲ್ಲಿ ಯಾವುದು ವ್ಯಾಪಾರ ವಹಿವಾಟುಗಳು ಸಂಪೂರ್ಣ ಒಂದು ತಹಬದಿಗೆ ಬಂದಿಲ್ಲ, ಒಂದು ಸುಸ್ಥಿತಿ ಇಲ್ಲಿಲ್ಲ, ಮತ್ತು ನಿಮಗೆ ಕೆಲಸ ಕಾರ್ಯಗಳು ಅಷ್ಟೇ ಒಂದು ಗ್ಯಾರಂಟಿ ಇಲ್ದಿರುವಂಥ ಈ ಒಂದು ಸಂದರ್ಭದಲ್ಲಿ ಶಾಲೆಯವರು ಅವ್ಯಾಹತವಾಗಿ 30%ಗಿಂತ ಹೆಚ್ಚಿನ ಮಟ್ಟದಲ್ಲಿ ಇವರು ಇವತ್ತು ಫೀಸ್ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮ ತೆಗೆದುಕೊಳ್ತಾ ಇಲ್ಲ. ಈ ರೀತಿಯ ಬೇಜವಾಬ್ದಾರಿತನ, ಈ ರೀತಿಯ ಒಂದು ಹೊಣೆಗೇಡಿತನ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಇರಬಾರ್ದು. ಇವತ್ತು ಶಿಕ್ಷಣ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಲಾಭ ಬರಲ್ಲ ಅಂತ ಒಂದು ಆ ಶಿಕ್ಷಣ ಇಲಾಖೆಯನ್ನು ಸಂಪೂರ್ಣವಾಗಿ ಇವತ್ತು ಅದನ್ನು
ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ದಾರೆ ಎಲ್ಲ ಸರ್ಕಾರಗಳು ಸಹ. ಹಾಗಾಗಿ ಪೋಷಕರಿಗೆ, ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದಲ್ಲಿರುವಂಥ ಪೋಷಕರುಗಳಿಗೆ ಇವತ್ತು ದಯವಿಟ್ಟು ನೀವು ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗುತ್ತೆ. ನಾವು ಈ ಸಂದರ್ಭದಲ್ಲಿ ಖಾಸಗಿ ಶಾಲೆಯವರ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ, ಎಷ್ಟಿದೆ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿದೆಯೋ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿ ಆ ಒಂದು ಪ್ರಾಧಿಕಾರದ ಸದಸ್ಯರುಗಳು ಶಾಲೆಗೆ ಭೇಟಿ ನೀಡಬೇಕಾಗುತ್ತೆ. ನಿಮಗೆ ನಿಜವಾಗ್ಲೂ ವಾಸ್ತವವಾಗಿ ಎಷ್ಟು ಅದು ನಿಮಗೆ ಶುಲ್ಕ ಇರುತ್ತೋ ಆ ವಾಸ್ತವ ಶುಲ್ಕನ ಕೊಡೋಕ್ಕೆ ಪೋಷಕರು ಯಾರೂ ಸಹ ಹಿಂಜರಿಯಲ್ಲ. ಹಾಗಾಗಿ ಅವಾಸ್ತವವಾದಂತಹ ನಿಮಗೆ 10% ಇರೋದನ್ನು 100% ಏರಿಸಿ ನಿಮಗೆ ಪೋಷಕರ ಜೇಬಿಗೆ ಕನ್ನ ಹಾಕುವಂತಹ ಒಂದು ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಕಡೆ ಗಮನ ಕೊಡಬೇಕು. ನಿಮ್ಮದು ಎಲೆಕ್ಷನ್ಸ್ ಎಲ್ಲ ಸಂಪೂರ್ಣವಾಗಿ ಮುಗಿದಿದೆ. ಆಮ್ ಆದ್ಮಿ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಆ ತತ್ವ ಸಿದ್ಧಾಂತದ ಒಂದು ಅನುಸಾರದಲ್ಲಿ ನೀವು ರಾಜ್ಯದಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಅಮೂಲಾಗ್ರೆ ಸುಧಾರಣೆ ಮಾಡಬೇಕು ಮತ್ತು ಖಾಸಗಿ ಶಾಲೆಗಳಲ್ಲಿ ಈ ಶುಲ್ಕಗಳು ಏನಿದೆ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ತಗೊಂಬರಕ್ಕೆ ಇಮ್ಮಿಡಿಯೇಟ್ ಆಗಿ ನೀವೊಂದು ಸಭೆ ಕರಿಬೇಕು. ಈ ಕೋರ್ಟ್ನ ಆದೇಶಗಳು ಏನೇನಾಗಿದೆ ಅನ್ನೋದನ್ನು ಕಾನೂನು ವಿಭಾಗದ ತಜ್ಞರೊಂದಿಗೆ ಚರ್ಚಿಸಿ ಇಮ್ಮಿಡಿಯೇಟ್ ಆಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಯಾರಿಗೂ ಸಹ ಹೊರೆಯಾಗದ ರೀತಿಯಲ್ಲಿ ನೀವು ಒಂದು ಕ್ರಮ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ, ನಿಮ್ಮ ಮಾಧ್ಯಮಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀವಿ. ಪೋಷಕರ ಸಂಘ ಅಂತಾನೆ ಒಂದು ಮಾಡ್ಕೊಂಡಿದ್ದಾರೆ, ಅವರು ಪ್ರತಿ ಬಾರಿನೂ ಹೈಕೋರ್ಟ್ಗೆ ರಿಟ್ ಪಿಟಿಷನ್ನ ಫೈಲ್ ಮಾಡ್ತಾರೆ, ಹೈಕೋರ್ಟ್ ಯಾವುದೋ ಒಂದು ನಿರ್ಧಾರ ಮಾಡುತ್ತೆ, ಆ ನಿರ್ಧಾರವನ್ನು ಡೈರೆಕ್ಷನ್ ಕೊಡುತ್ತೆ ಸ್ಟೇಟ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ ಅದನ್ನು ಆ್ಯಕ್ಷನ್ ತೊಗೊಳ್ಳೋಷ್ಟೊತ್ತಲ್ಲಿ ಈಗಾಗಲೇ ಅಡ್ಮಿಷನ್ ಮುಗಿದೋಗಿರುತ್ತೆ, ಪ್ರಕ್ರಿಯೆ ಮುಗಿದೋಗಿರುತ್ತೆ. ಮತ್ತೊಂದು ನಾನು ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, ಈ ರಿಸಲ್ಟ್ ಬರುತ್ತಲ್ಲ, ಅಕಾಡೆಮಿಕ್ ರಿಸಲ್ಟ್ ಬರ್ತಲ್ಲ, 4th class 5th class ರಿಸಲ್ಟ್ ಬರುತ್ತಲ್ಲ, ಅದಕ್ಕಿಂತ ಮುಂಚೆನೇ ಈ ಖಾಸಗಿ ಶಾಲೆಗಳು ಒಂದು ಅವ್ರದ್ದೇ ಒಂದು ಪೀಪಲ್ ಪಾಡೋ ಏನೋ ಪಾಡ್ ಅಂತ ಅವ್ರದ್ದು ಒಂದು ಮೊಬೈಲ್ಗಳಲ್ಲಿ ಅವ್ರ ಅಪ್ಲಿಕೇಶನ್ಸ್ಗಳನ್ನ ಕೊಟ್ಟಿರ್ತಾರೆ ಆ ಸ್ಟೂಡೆಂಟ್ಸ್ಗಳ ಟ್ರ್ಯಾಕ್ ಮಾಡೋಕ್ಕೆ. ಅದರಲ್ಲಿ ಪೋಷಕರು ಲಾಗಿನ್ ಆಗಬೇಕು. ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಆ ಮಗುವಿನ ಮುಂದಿನ ವಾರ್ಷಿಕದ ಬಟ್ಟೆಯನ್ನು ಪಡ್ಕೊಳ್ಳೋ ಅಂತ ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿರ್ತಾರೆ. ಅಂದರೆ ಮಗು ಪಾಸ್ ಆಗಿದೆಯೋ ಇಲ್ವೋ ಇನ್ನೂ ಗೊತ್ತಿಲ್ಲ, ಆದರೆ ಅವರು ಆಗಲೇ 4,500 ರೂಪಾಯಿಯನ್ನು ದುಡ್ಡನ್ನು ಕೊಟ್ಟು ಬಟ್ಟೆನ ಪಡ್ಕೊಬೇಕಾಗಿರುತ್ತೆ. ಫಾರ್ ದ ನೆಕ್ಸ್ಟ್ ಇಯರ್ ದೆ ಶುಡ್ ಪರ್ಚೇಸ್ ದಿ ಕ್ಲಾತ್ಸ್ ಬಿಫೋರ್ ಗೆಟಿಂಗ್ ದ ರಿಸಲ್ಟ್. ದಟ್ ಈಸ್ ಅ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದರರ್ಥ ಏನು ಅಂದರೆ ಬೇಗ 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 ಪ್ರೊಸೆಸ್ ಮುಗಿಸ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಶೂನ, ತಾವು ಏನಾದರೂ ಒಂದು ಮಗುವಿನ ಶೂನ ತೊಗೊಬೇಕು ಅಂದರೆ ಆ ಶೂ ಕಂಪನಿ ಇಂಥ ಕಂಪ್ನಿದೇ ಆಗಿರಬೇಕು, ಅಡಿದಾ ಸ್ಪೂಮ ಈ ಥರನೇ ಆಗಿರಬೇಕು, ಅದರಿಂದ ತಾವು ಇಲ್ಲೇ ಪಡ್ಕೊಬೇಕು ಸ್ಕೂಲಲ್ಲೇ, ಬೇರೆ ಎಲ್ಲೂ ಪಡ್ಕೊಳಕ್ಕಂಗಿಲ್ಲ. ಸ್ಟ್ರಕ್ಚರಲ್ ಫೀಸಸ್, ತಾವೇನಾದ್ರೂ ಫಸ್ಟ್ ಏನು ಹೇಳಿರ್ತಾರೆ ಸಂಸ್ಥೆಗಳು, ನೋಡಿ ನಮ್ಮಲ್ಲಿ ಸ್ಪೋರ್ಟ್ಸ್ ಇದ್ದಾವೆ, ಕ್ರಿಕೆಟ್ ಇದ್ದಾವೆ, ಸ್ವಿಮ್ಮಿಂಗ್ ಇದ್ದಾವೆ, ಹಾರ್ಸ್ ರೈಡಿಂಗ್ ಇದ್ದಾವೆ, ಇವೆಲ್ಲವನ್ನು ಕೂಡ ಹೇಳ್ತಾರೆ ಪೋಷಕರು. ಖಂಡಿತವಾಗ್ಲೂ ಕಲ್ಚರ್ ಆ್ಯಕ್ಟಿವಿಟೀಸ್ ಇದ್ದಾಗ ಅದನ್ನು ಪೋಷಕರು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ನಾವು ಅದರೊಳಗಡೆ ಹೋಗ್ತೀವಿ. ಅಲ್ಲಿ ಹೋದಾಗ ಅವ್ರು ಹೇಳಿರೋಂಥ ಫೀಸಲ್ಲಿ ಮತ್ತೆ ಸ್ಲ್ಯಾಬ್ ಇರ್ತವೆ, ಕಂಡೀಷನ್ ಸಪ್ಲೈ. ಯಾವ ಒಂದು ನಾವು ಶೋರೂಮಲ್ಲಿ ಹೋದಾಗ ತೊಗೊಳ್ಳೋಂಥ ಒಂದು ವಸ್ತು ತೊಗೊಳ್ಳೋ ರೀತಿ ಏನು ಅಂದರೆ, ಫಾರ್ ದಿ ನಿಮ್ಮ ಮಗ ಕ್ರಿಕೆಟ್ ಸೇರಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು, ನಿಮ್ಮ ಮಗಳು ಸಂಗೀತಕ್ಕೆ ಸೇರ್ಕೊಬೇಕಾದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ದುಡ್ಡು, ಅದಕ್ಕೆ ಪಡ್ಕೊಬೇಕಾಗಿರೋದು ಬಟ್ಟೆ ನೀವು ಅಲ್ಲೇ ಪಡ್ಕೊಬೇಕು, ನಿಮ್ಮ ಮಗನೇನ ಕ್ರಿಕೆಟ್ಗೆ ಹಾಕಿದ್ರೆ ಸ್ಕೂಲಲ್ಲಿ ಅದಕ್ಕೆ ಪಡ್ಕೊಬೇಕಾದಂಥ ಶೂ ಬ್ಯಾಟು ಕಿಟ್ಟು ನೀವು ಇಲ್ಲೇ ತೊಗೊಬೇಕು, ಬೇರೆ ತೊಗೊಳಂಗಿಲ್ಲ, ಅದಕ್ಕೊಂದಿಷ್ಟು ದುಡ್ಡು. ಸೊ ದಿಸ್ ಇಸ್ ಆಲ್ ಲೈಕ್ ಬಿಸ್ನೆಸ್, ಇಟ್ಸ್ ನಾಟ್ ಎ ಪ್ರಾಪರ್ ಎಜುಕೇಷನಲ್ ಪ್ರೋಸೆಸ್ ನಡೀತಾ ಇಲ್ಲ, ಇದೆಲ್ಲವೂ ಕೂಡ ಬಿಸ್ನೆಸ್ ಆಗಿದೆ. ತಮಗಾಗಲೇ ಗೊತ್ತಿರೋ ಹಾಗೆ ಈ ಚಟುವಟಿಕೆಗಳು ಅಂದರೆ ರಾಜಕೀಯ ಚಟುವಟಿಕೆಗಳನ್ನ ನೋಡಿದಾಗ ರಾಜಕೀಯ ಕೂಡ ಒಂದು ಎಲ್ಲೋ ಒಂದು ಬಿಸ್ನೆಸ್ ಆಗಿ ನಿಂತಿದೆ, ಅಂದರೆ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ಗೆ ಮಾತ್ರ ಇರುವಂಥ ಅವಕಾಶ, ಹಾಗೆ ಸಂಸ್ಥೆಗಳು ಕೂಡ ಆಗಿದ್ದಾವೆ. ಹಾಗಾಗಿ ಪೋಷಕರುಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ, ತಾವು ಏನಾದ್ರೂ ಎಚ್ಚೆತ್ಕೊಂಡ್ರೆ ಈ ಸಂಸ್ಥೆಗಳು ಖಂಡಿತವಾಗ್ಲೂ ತಮ್ಮನ್ನು ಏನು ತಾವು ಅವ್ರಿಗೆ ಅವ್ರ ವಿರುದ್ಧ ತಾವು ಏನಾರು ಮಾತಾಡಿದಾಗ ಖಂಡಿತವಾಗ್ಲೂ ಅವ್ರು ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗಾಗಲೇ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಿರ್ತಾರೆ, ಆ ಡೈರೆಕ್ಷನ್ಸ್ನ ಬಂದಿರ್ತೇವೆ ನಾವು. ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಮ್ಮ ನಾಯಕರುಗಳ ಒಂದು ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಏನು ಅಂದರೆ ತಾವು ಏನು ಒಂದು ರೂಪಿಸಿದಿರಿ ಈ ಒಂದು ಫೀಸ್ನ ಕರ್ಟೈನ್ ಮಾಡೋದು, ಅದಕ್ಕೆ ಪ್ರಾಧಿಕಾರಗಳನ್ನ ಪ್ರಕಟಿಸಿದಿರಿ, ಅದರಲ್ಲಿ ತಾವು ಇದನ್ನೂ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಏನು ಅಂದರೆ ಈ ದೇಶದಲ್ಲಿ ಇರುವಂಥ ಸಂಸ್ಥೆಗಳು, ರಾಜ್ಯದಲ್ಲಿರುವಂಥ ಸಂಸ್ಥೆಗಳು ಇಂಟರ್ನೆಟ್ ಫೀಸ್ ಇರ್ಬೋದು, ಬೇರೆ ಒಂದು ಎಕ್ಸ್ಟ್ರಾ ಏನೇನು ನಮಗೆ ಫೀಸಸ್ನ ಕೊಡ್ತಾರೆ ಅಂತ ಹೇಳಿದ್ವು, ಆ ಫೀಸ್ಗಳನ್ನ ಇವೆಲ್ಲವೂ ತಾವು ಕಮ್ಮಿ ಮಾಡಬೇಕಾಗತ್ತೆ, ಅದನ್ನು ಕೂಡ ತಾವು ಇದನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಇದು ಸಬ್ಸ್ಟ್ಯಾನ್ಷಿಯಲ್ವಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸ್ಟ್ರಕ್ಚರಲ್ ಫೀಸ್ ಬೇರೆ, ಇಂಟರ್ನೆಟ್ ಫೀಸ್ ಬೇರೆ, ಅಕಾಡೆಮಿಕ್ ಫೀಸ್ ಬೇರೆ ಅಂತ ಹೇಳಿ ಹೈಕೋರ್ಟ್ ಡೈರೆಕ್ಷನ್ನೇ ಕೂಡ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಸಂಸ್ಥೆಗಳು ಇವತ್ತು ಮಾಡ್ತಾ ಇದ್ದಾವೆ.